The Aam Aadmi Party protest demanding the arrest of Minister Eshwarappa. Hundreds of workers of the Aam Aadmi Party held a massive demonstration from Shivananda Circle Bengaluru, demanding the arrest of Minister Eshwarappa in connection with the death of contractor Santosh Patil. In the demonstration, angry leaders and workers of Aam Aadmi Party shouted slogans against Minister Eshwarappa and the state government, while the Aam Aadmi Party leaders and workers were marching to lay siege to the chief ministers. President Kumarakrupa, the police arrested them midway and took them to High Grounds Police Station. The Aam Aadmi Party leaders such as Jagdish V. Sadam, Chanappa Gowda Nelluru, Kushala Swami, Usha Mohan, Prakash Nedungadi, Nanjappa Kaligoda, Gopinath, Kubrat, Jagadish Babu, Abbas and others were present in the protest march along with party workers and citizens. ಅಕಾಲಿಕ ಮೃತ್ಯು ಅಂದರೆ ಅವರ ಆತ್ಮಹತ್ಯೆಯಿಂದ ಆಕ್ರೋಶಗೊಂಡ ನಮ್ಮ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು
ಮಾನ್ಯ ಸಚಿವರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಬೇಕು ಮತ್ತು ಅವ್ರಿಗೆ ವಜಾ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡ್ತಿರುವಾಗ ಅವರನ್ನು ಸರ್ಕಾರ ಅವರನ್ನು ಬಂಧಿಸಬೇಕು ಹಾಗೂ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ಹಮ್ಮಿಕೊಂಡಿದೆ. ಅವ್ರಿಗೆ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರಿಗೆ, ಯಾಕೆಂದರೆ ಸಂವಿಧಾನದಲ್ಲಿ ಅವಕಾಶ ಇದೆ ಪ್ರತಿಭಟನೆ ಮಾಡೋಕ್ಕೆ. ಪ್ರತಿಭಟನೆ ಮಾಡಬಾರ್ದು, ಆಗೋದೆಲ್ಲ ನಡೀತಾ ಇರಬೇಕು ಅಂದರೆ ಜನಸಾಮಾನ್ಯರ ಧ್ವನಿ ಎಲ್ಲಿವರೆಗೂ ಮುಟ್ಟಬೇಕು? ಅವ್ರಿಗೆ ಕೂಡಲೇ ಬಿಡುಗಡೆ ಮಾಡಿ ಹಾಗೂ ಸರ್ಕಾರ ತನ್ನ ಏನು ಕೆಲಸ ಮಾಡಬೇಕಾಗಿದೆಲ್ಲ ಅದು ತುರ್ತಾಗಿ ಮಾಡಬೇಕು ಅಂತ ನಾನು ಕೇಳ್ತೀನಿ. ನಮಸ್ಕಾರ. ಇವತ್ತು ಈಶ್ವರಪ್ಪನವರ ಮೇಲೆ ಆರೋಪಕ್ಕೆ ನಿಜವಾದ ಮಾನ ಮರ್ಯಾದೆ ಏನೇನೋ ಬಿಜೆಪಿ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಜಕ್ಕೂ ಮಾನ ಮರ್ಯಾದೆ ಏನೇನೋ ಇದ್ರೆ ವಜಾ ಮಾಡಬೇಕು. ಈಶ್ವರಪ್ಪನನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ಬೇಕು. ಇದೇ ಆಮ್ ಆದ್ಮಿ ಪಕ್ಷದ ಅತ್ಯಂತ ಪ್ರಮುಖ ಬೇಡಿಕೆ. ಅವರನ್ನ ಜೈಲಿಗೆ ಹಾಕುವ ಆಮ್ ಆದ್ಮಿ ಪಕ್ಷ ನಿಲ್ಲೋದಿಲ್ಲ. ಈ ರೀತಿಯ ಕೊಲೆ ಕಡಕರು 40% ಕೃಷ್ಣವಂತ ರಾಜ್ಯದಲ್ಲಿ ಸೇರ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕರ್ನಾಟಕದ ಜನ ತಕ್ಕ ಬಂಡ ಕಲಿಸುತ್ತೆ. ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಕ್ಷ ತಕ್ಕ ಬಂಡ ಕಲಿಸುತ್ತೆ. ಇವತ್ತು ನಾವು ಕೆಎಸ್ ಈಶ್ವರಪ್ಪನವರ ರಾಜೀನಾಮೆ ಅಲ್ಲದೆ ಅವರನ್ನ ಜೈಲಿಗೆ ಹಾಕಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಿನ್ನೆ ಹೈದ್ರಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ನಾವು ರಿಟರ್ನ್ ಕಂಪ್ಲೇಂಟ್ ಅನ್ನು ಸಹ ನಾವು ಕೊಟ್ಟಿದ್ದೀವಿ. ಸಂತೋಷ್ ಅವರದು ಆತ್ಮಹತ್ಯೆ ಅಲ್ಲ, ಸಂತೋಷ್ ಅವರದು ಒಂದು ವ್ಯವಸ್ಥಿತವಾಗಿ ನಡೆಸಿದ ಕೊಲೆ ಅಂತ ಹೇಳಿ ರಾಜ್ಯದಲ್ಲಿ 40% ಕಮಿಷನ್ ಇತ್ತು, ರಾರಾಜಿಸ್ತಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೂ ಲಾಸ್ಟ್ ಒಂದು ವರ್ಷದಿಂದ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದ ಆಕ್ಷನ್ ತಗೊಂಡಿಲ್ಲ. ನಾವು ಸಹ ಸುಮಾರು ಪ್ರತಿಭಟನೆಗಳನ್ನ ಮಾಡಿದ್ದೀವಿ, ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ, ಒಂದು ಹೈ ಪವರ್ ಕಮಿಟಿ ರಚನೆ ಮಾಡಿ ಈ ಒಂದು 40% ಕಮಿಷನ್ ಏನಿದೆ ಅದನ್ನು ತನಿಖೆ ಮಾಡಿ ಅಂತ. ಆದ್ರೆ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳ ಪರವಾಗಿದ್ದಾರೆ. ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಇದುವರೆಗೂ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ. ಸೊ ಈಶ್ವರಪ್ಪನವರು, ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರು ಜೈಲಿಗೆ ಹೋಗುವವರೆಗೂ ಅವರನ್ನ ಸಂತೋಷ ಪಡೆದಿಂದ ತೆಗೆದು ಹಾಕಿ ಜೈಲಿಗೆ ಹೋಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ.